ಈ ವಿಡಿಯೋದಲ್ಲಿ ನಾನು ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಬಾಳೆಕಾಯಿನ ಸಿಪ್ಪೆ ತೆಗೆದಲ್ಲೇ ತುಂಬ ತೆಳ್ಳಗೆ ಉದ್ದುದ್ದವಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ. ಕಟ್ ಮಾಡಿ ಆದಮೇಲೆ ನಾನು ಅದನ್ನು ನೀರಿನಲ್ಲಿ ತೊಳ್ಕೊ ಬಂದಿದ್ದೀನಿ. ಎಷ್ಟು ತೆಳ್ಳಗೆ ಕಟ್ ಮಾಡಿದ್ದೀನಿ ಅಂತ ನೋಡ್ಬೋದು. ಬಜ್ಜಿ ಬಿಡೋದಕ್ಕೆ ಕಡಲೆ ಹಿಟ್ಟನ್ನ ಕಲಸ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಉಪ್ಪು, ಖಾರದ ಪುಡಿ, ಅರಿಶಿನನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬಾಳೆಕಾಯಿನ ಕಡಲೆ ಹಿಟ್ಟೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಎಣ್ಣೆ ಕಾಯ್ದಿದ್ದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದೇ ಬಾಳೆಕಾಯಿನ ನಾನು ಇವಾಗ ತೆಗೆದು ಎಣ್ಣೆ ಒಳಗಡೆ ಹಾಕಿದ್ದೀನಿ. ನೋಡ್ಬೋದು ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಿದೆ. ಬೆಂದಾದಮೇಲೆ ಒಂದು ಪ್ಲೇಟ್ ಒಳಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ಬಾಳೆಕಾಯಿ ಬಜ್ಜಿ ಕಾಫಿ ಜೊತೆಗೆ, ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ಮತ್ತು ನಮಗೆ ಊಟದ ಜೊತೆಗೆ ಕೂಡ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಊಟದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.